ಮಧ್ಯಾಹ್ನದ ಕರ್ನಾಟಕ ಅಗ್ರ ವಾರ್ತೆಯ ಮೊದಲ ಸುದ್ದಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಿಸಿದಂತಹ ಸುದ್ದಿ. ಅದು ಅವರ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಸಂಕಷ್ಟನ. ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಡಿಕೆಶಿಗೆ ಮತ್ತೆ ಸಂಕಷ್ಟ. ಸರ್ಕಾರದ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದಂತಹ ಸಿಬಿಐ ತನಿಖೆ ಅನುಮತಿಯನ್ನ ಹಿಂಪಡೆದ ಆದೇಶವನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದೆ. ಸಿಬಿಐ ತನಿಖೆಯನ್ನ ಹಿಂಪಡೆದು ಲೋಕಾಯುಕ್ತಕ್ಕೆ ನೀಡಿತ್ತು ರಾಜ್ಯ ಸರ್ಕಾರ. ಡಿಸೆಂಬರ್ 22 ಲೋಕಾಯುಕ್ತ ತನಿಖೆಗೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ನೀಡಿ ಇನ್ನು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಡಿಕೆಶಿ ಅರ್ಜಿ ವಿಚಾರಣೆ ಆಗುತ್ತೆ. ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಪ್ರಕರಣ ಇದು. ಸಿಬಿಐ ತನಿಖೆಗೆ ಕೊಡಲಾಗಿತ್ತು. ಸಿಬಿಐ ತನಿಖೆ ಮುಕ್ಕಾಲು ಭಾಗದಷ್ಟು ಮುಗಿದೋಗಿದೆ. ಅದಾದ ನಂತರ ಸರ್ಕಾರ ಕೆಲವು ತಿಂಗಳ ಹಿಂದೆ ಅಷ್ಟೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಸಿಬಿಐಗೆ ಕೊಟ್ಟಿದ್ದಂತಹ ನಿರ್ಧಾರ ಏನಿದೆ, ಈ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರ ಇಲ್ಲಿ ಸಿಬಿಐಗೆ ಕೊಟ್ಟಿತ್ತು, ಅದನ್ನ ವಾಪಸ್ ಪಡೆಯುವಂತಹ ನಿರ್ಧಾರವನ್ನ ಕ್ಯಾಬಿನೆಟ್ ಸಭೆಯಲ್ಲಿ ತೆಗೆದುಕೊಳ್ಳುತ್ತೆ. ಈಗ ಅದನ್ನ ಸಿಬಿಐ ಪ್ರಶ್ನೆ ಮಾಡಿದೆ. ಸರ್ಕಾರದ ಆದೇಶ ಏನಿತ್ತು ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದೆ. ಸಿಬಿಐ ಡಿಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಏನಿದೆ ಅದು ಈಗ ಲೋಕಾಯುಕ್ತಕ್ಕೆ ಹ್ಯಾಂಡ್ ಓವರ್ ಆಗಿತ್ತು. ಸಿಬಿಐ ಆದೇಶ ಏನಿತ್ತು, ಸಿಬಿಐಗೆ ತನಿಖೆ ನಡೆಸಬೇಕು ಅನ್ನುವಂತಹ ಆದೇಶ, ಅದನ್ನ ವಾಪಸ್ ಪಡೆದು ಲೋಕಾಯುಕ್ತಕ್ಕೆ ಕೊಡಲಾಗಿತ್ತು. ಈಗ ಸಿಬಿಐ ಪ್ರಶ್ನೆ ಮಾಡ್ತಾ ಇದೆ ಸರ್ಕಾರ ತೆಗೆದುಕೊಂಡಂತಹ ಈ ಆದೇಶದ ಕುರಿತಂತೆ ಕೆಲವೇ ಕ್ಷಣದಲ್ಲಿ ವಿಚಾರಣೆ ಕೂಡ ನಡೆಯುತ್ತೇವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಅಕ್ರಮ ಆಸ್ತಿ ಗಳಿಕೆಯ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ಸಂಕಷ್ಟ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಎಷ್ಟೊತ್ತಿಗೆ ವಿಚಾರಣೆ ಆರಂಭ ಆಗ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಇದೆ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹೈಕೋರ್ಟ್ ಎಕ್ಸಸ್ ಪೀಠದಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಯಾಕೆಂದ್ರೆ ಶಿವಕುಮಾರ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಕೇಳಿ ಬಂದಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ನಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಸಿಬಿಐಗೆ ಕೊಟ್ಟಂತ ಅನುಮತಿ ಆದೇಶದಲ್ಲಿ ಡಿಸೆಂಬರ್ 22 ಲೋಕಾಯುಕ್ತಕ್ಕೆ ಆದೇಶವನ್ನು ಮಾಡುವ ಮೂಲಕ FIR ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಿ ಅಂತೇಳಿ ಆದೇಶವನ್ನು ಮಾಡಿತ್ತು. ಆದ್ರೆ ಈ ಮಧ್ಯೆ ಸಿಬಿಐ ಲೋಕಾಯುಕ್ತಕ್ಕೆ ಆದೇಶವನ್ನ ಮಾಡಿರುವಂತ ವಿಚಾರ ಪ್ರಶ್ನೆ ಮಾಡಿ ಇವತ್ತು ಅದು ಮತ್ತೊಂದ್ ಕಡೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಕ್ಯಾಬಿನೆಟ್ ಆದೇಶವನ್ನ ಏನ್ ಮಾಡಿದೆ ಸರ್ಕಾರ, ಆ ಕ್ಯಾಬಿನೆಟ್ ಆದೇಶವು ಕೂಡ ಕಾನೂನು ಬಾಹಿರವಾದ್ದು. ಒಂದು ಸಾರಿ ಸರ್ಕಾರ ಸಿಬಿಐಗೆ ಯಾವುದೇ ಪ್ರಕರಣವನ್ನು ಕೊಟ್ಟರೆ ಮತ್ತೆ ಅದನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಂದ್ರೆ ಹಿಂದಿನ ಆದೇಶವನ್ನ ಪಡ್ಕೊಳ್ಳಿಕ್ಕೆ ಮತ್ತೆ ಹಿಂದಿ ಕೊಟ್ಟಂತ ಆದೇಶವನ್ನ ಮತ್ತೆ ಕೊಡ್ಲಿಕ್ಕೆ ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನ ಕ್ವಾಶ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅರ್ಜಿನ ಸಲ್ಲಿಸಿದ್ರು. ಆ ಒಂದು ಅರ್ಜಿ ವಿಚಾರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೈಕೋರ್ಟ್ ಎಕ್ಸಸ್ ಪೀಠ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವ್ರ ಮುಂದೆ ವಿಚಾರಣೆಗೆ ಬರಲಿದೆ. ಈಗಾಗಲೇ ವಾದವನ್ನ ಮಂಡಿಸಲಿಕ್ಕೆ ಸಿಬಿಐ ಪರ ವಕೀಲರಾದ ಪ್ರಸನ್ನ ಕುಮಾರ್ ಅವರು, ಸರ್ಕಾರದ ಪರವಾಗಿ AG ಕಿರಣ್ ಶೆಟ್ಟಿ, ಜೊತೆಗೆ ಲೋಕಾಯುಕ್ತ ವಕೀಲರು ಕೂಡ ಈಗಾಗಲೇ ಹಾಜರಾಗಿರುವಂತದ್ದು ಕೋರ್ಟ್ನಲ್ಲಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಡ್ಜ್ ಅವರು ಬಂದ ತಕ್ಷಣ ವಿಚಾರಣೆ ಆರಂಭ ಆಗುತ್ತೆ. ಸೊ ಒಂದ್ ವಿಚಾರ ಅಂದ್ರೆ ಎಲ್ಲೊಂದ್ ಕಡೆ ಕ್ಯಾಬಿನೆಟ್ ಆದೇಶವನ್ನ ಮಾಡಿದ ನಂತರ ಇದನ್ನ ಪ್ರಶ್ನೆ ಸಿಬಿಐ ಪ್ರಶ್ನೆಯನ್ನ ಮಾಡುತ್ತೆ ಅನ್ನೋ ನಿರೀಕ್ಷೆಗಳಿತ್ತು. ಆದ್ರೆ ಎಲ್ಲೊಂದ್ ಕಡೆ ಅದು ಕಾದು ನೋಡುವ ತಂತ್ರಕ್ಕೆ ಸಿಬಿಐ ಮುಂದಾಗಿತ್ತು. ಅಂದ್ರೆ ಕ್ಯಾಬಿನೆಟ್ ಆದೇಶ ನಮ್ಮ ತನಿಖೆಗೆ ಯಾವ್ದು ರೀತಿ ತೊಂದ್ರೆ ಇಲ್ಲ, ನಾವು ತನಿಖೆಯನ್ನ ಮುಂದುವರಿಸ್ತೀವಿ ಅನ್ನೋ ಹಿನ್ನೆಲೆ ತನಿಖೆಯನ್ನ ಮುಂದುವರಿಸಿದ್ರು. ಆದ್ರೆ ಯಾವಾಗ ಆ 10 times 2020 FIR ನೇ ಮೆನ್ಷನ್ ಮಾಡಿ ಆ ಒಂದು ಪ್ರಕರಣವನ್ನ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡಬೇಕು ಅಂತೇಳಿ ಆದೇಶವನ್ನು ಮಾಡಿದ್ರೆ, ಹಾಗಾಗಿ ನಾವು ನಡೆಸ್ತಾ ಇದ್ದ ತನಿಖೆಯನ್ನ ಈಗ ಮಧ್ಯೆ ಪ್ರವೇಶ ಮಾಡಿರುವಂತಹದ್ದು ಸರಿಯಲ್ಲ. ಹಾಗಾಗಿ ಆ ತನಿಖೆ ನಡೀಬಾರದು ನಿಟ್ಟಿನಲ್ಲಿ ಸಿಬಿಐ ಒಂದು ಅರ್ಜಿಯನ್ನು ಸಲ್ಲಿಸಿರುವಂತಹದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಚಾರಣೆ ಆರಂಭ ಆಗುತ್ತೆ ಹೈಕೋರ್ಟ್ನಲ್ಲಿ. ಹೈಕೋರ್ಟ್ ಯಾವ ರೀತಿಯಾಗಿ ಆದೇಶವನ್ನು ಮಾಡುತ್ತೆ, ಯಾಕಂದ್ರೆ ಸಿಬಿಐ ದವರು ವಿಚಾರಣೆ ಸಂದರ್ಭದಲ್ಲಿ ಈಗ ಲೋಕಾಯುಕ್ತಕ್ಕೆ ಏನು ಆದೇಶ ಮಾಡಿದ ರಾಜ್ಯ ಸರ್ಕಾರ ಆ ಆದೇಶವನ್ನ ರದ್ದು ಮಾಡಬೇಕು, ಮಧ್ಯಂತರ ಆದೇಶವನ್ನ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ಲಿಕ್ಕೆ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತಹದ್ದು. ವಿಚಾರಣೆ ಆರಂಭ ಆದ ನಂತರ ಯಾರೆಲ್ಲ ಯಾವ ಯಾವ ವಕೀಲರುಗಳು ಏನು ವಾದವನ್ನ ಮಾಡ್ತಾರೆ, ಹೈಕೋರ್ಟ್ ಯಾವ ರೀತಿಯಾದ ಅಬ್ಸರ್ವೇಷನ್ ಯಾವ ಆದೇಶವನ್ನ ಕೊಡುತ್ತೆ ಅಂತದ್ದು ಕುತೂಹಲ ಮಾಡಿರುವಂತದ್ದು. ಏನು ಕೆಲವರಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಇಲ್ಲೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಸರ್ಕಾರ ಅಂದ್ರೆ ಕ್ಯಾಬಿನೆಟ್ ಮೂಲಕ ಆದೇಶವನ್ನ ಸಿಬಿಐ ಆದೇಶವನ್ನು ವಾಪಸ್ ಪಡ್ಕೊಳ್ಳುವ ಮೂಲಕ ಸಿಬಿಐ ಒಂದು ಸಂಕಷ್ಟದಿಂದ ದೂರ ಆಗಿ ಲೋಕಾಯುಕ್ತ ತನಿಖೆ ಕೆಲವೊಂದ್ ಕಡೆ ಒಂದು ರಿಲೀಫ್
ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕುತೂಹಲ ಅಂತೂ, ಯಾಕಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡತ್ತೆ ಸಿಬಿಐಗೆ ಕೊಟ್ಟಂತಹ ಈ ಕೇಸ್ ಅನ್ನ ವಾಪಸ್ ಪಡೆಯೋದ್ರ ಬಗ್ಗೆ. ಆದ್ರೆ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಇಂಥದ್ದೊಂದು ಅವಕಾಶ ಇದೆಯಾ, ಕಾನೂನಿನಲ್ಲಿ ಇಂಥದ್ದೊಂದು ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಪ್ರಶ್ನೆ ಇತ್ತು. ಹಾಗಾಗಿ ಇವತ್ತಿನ ಈ ಒಂದು ಪ್ರಕರಣದ ಕುರಿತಂತೆ ವಿಚಾರಣೆ ಏನಾಗಬಹುದು ಅನ್ನೋ ಕುತೂಹಲ ಖಂಡಿತವಾಗ್ಲೂ ಇದೆ. ಖಂಡಿತ ಶ್ವೇತಾ, ಅಂದ್ರೆ ಒಂದು ಸಾರಿ ಕೊಟ್ಟಂತ ಆದೇಶನ ವಾಪಸ್ ತೆಗೆದುಕೊಳ್ಳಿಕ್ಕೆ ಸರ್ಕಾರಕ್ಕೆ ಅಥವಾ ಕ್ಯಾಬಿನೆಟ್ ಗೆ ಅಧಿಕಾರವೇ ಇಲ್ಲ ಅನ್ನುವಂಥದ್ದು ಒಂದು ವಾದ ಇದೆ. ಆದ್ರೆ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು ಏನಂದ್ರೆ, ಅವರು ಅನುಮತಿಯ ಕೊಟ್ಟಂತ ರೀತಿ ಏನಿದೆ ಟೆಕ್ನಿಕಲಿ ಅದು ರಾಂಗ್ ಇರುವಂತದ್ದು, ಹಾಗೇನೆ ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅನ್ನುವಂತ ವಾದವನ್ನ ಮಾಡ್ತಾರೆ. ಅದು ಎರಡು ವಾದವು ಕೋರ್ಟ್ ಮುಂದೆ ಬರುತ್ತೆ. ಆದ್ರೆ ಸಿಬಿಐ ಹೇಳ್ತಾ ಇರುವಂತದ್ದು ಏನಂದ್ರೆ, ಈ ಹಿಂದೆ ಅಸ್ಸಾಂ ಸಿಎಂ ಪ್ರಕರಣ ಮತ್ತೆ ಕೇರಳದ ನಂಬಿಯಾರ್ ಪ್ರಕರಣವನ್ನು ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಒಂದು ಸಾರಿ ಕೊಟ್ಟಂತ ಅನುಮತಿಯನ್ನ ಅದೇ ರಾಜ್ಯ ಸರ್ಕಾರ ಮತ್ತೆ ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಅದೇ ವಿಚಾರ ಇಟ್ಕೊಂಡೆ ಯತ್ನಾಳ್ ಅವರು ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಈ ಮೂಲಕ ಏನು ಸಿಬಿಐ ಇವತ್ತು ಅರ್ಜಿಯನ್ನು ಸಲ್ಲಿಸಿದೆ ಲೋಕಾಯುಕ್ತ ತನಿಖೆಗೆ ಮಾಡಿರುವಂತಹ ಆದೇಶ, ಆ ಮೂಲಕ ಕ್ಯಾಬಿನೆಟ್ ಮಾಡಿರುವಂತಹ ಆದೇಶವನ್ನು ಕೂಡ ಪ್ರಶ್ನೆ ಮಾಡುವಂತಹ ಏನೋ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಇವತ್ತು ಕೋರ್ಟ್ ಮುಂದೆ ಯಾವ ಯಾವ ವಕೀಲರು ಯಾವ ಅಂಶವನ್ನ ಮೆನ್ಷನ್ ಮಾಡ್ತಾರೆ, ಕೋರ್ಟ್ ಯಾವ ರೀತಿ ಅಂತ ಆದೇಶವನ್ನು ಮಾಡುತ್ತೆ, ಯಾಕಂದ್ರೆ ಲೋಕಾಯುಕ್ತಕ್ಕೆ ತನಿಖೆಗೆ ಇರುವಂತಹ ಆದೇಶ ತಡೆ ಸಿಗುತ್ತೆ. ರಮೇಶ್, ಕೇವಲ ವಿಚಾರಣೆ ಮಾತ್ರ ಆಗುವಂತದ್ದು ಮಧ್ಯಂತರ ಹೇಳಿ ಹೇಳಿ ವೀಣಾ, ಅಂದ್ರೆ ಸಿಬಿಐ ಪರ ವಕೀಲರು ಏನಾದ್ರು ಇವತ್ತು ಮಧ್ಯಂತರ ಆದೇಶವನ್ನ ಕೊಡಿ ಅಂತೇಳಿ ಮನವಿಯನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಮಂಡಿಸಿದ್ದೇ ಆದಲ್ಲಿ ಇವತ್ತು ಮಧ್ಯಂತರ ಆದೇಶ ಬರುವಂತಹ ಸಾಧ್ಯತೆಗಳಿದೆ. ಆದ್ರೆ ಕೋರ್ಟ್ ನಲ್ಲಿ ಯಾವ ರೀತಿ ಆದಂತ ವಾದ ಮಂಡನೆ ಆಗುತ್ತೆ, ಅದಕ್ಕೆ ಜಡ್ಜಸ್ ಯಾವ ರೀತಿ ನಾನು ಮೊದಲೇ ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಿಬಿಐ ಪರ ವಕೀಲರಂತೂ ನಾವು ಇವತ್ತು ಮಧ್ಯಂತರ ತಡೆಯನ್ನ ಕೊಡಿ ಅಂತೇಳಿ ಕೇಳಲಿಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ವಿ ಅನ್ನುವಂತ ವಿಚಾರಗಳನ್ನ ಹೇಳ್ತಿದ್ದಾರೆ. ಹಾಗಾಗಿ ಇವತ್ತು ಕೇವಲ ವಿಚಾರಣೆ ಅಷ್ಟೇ ಆಗುತ್ತಾ ಅಥವಾ ಮಧ್ಯಂತರ ಆದೇಶ ಏನಾದ್ರು ಹೊರಗಡೆ ಬರುತ್ತಾ ಅನ್ನುವಂಥದ್ದು ಕುತೂಹಲ ಇರುವಂತದ್ದು. ಇನ್ನೇನು ಕೆಲವು ಆರಂಭ ಆಗುತ್ತೆ ವಿಚಾರಣೆ, ಅದನ್ನ ಆರಂಭ ಏನು ಯಾವ್ಯಾವ ಅಂಶಗಳು ನ್ಯಾಯಾಲಯದ ಮುಂದೆ ಬರುತ್ತೆ ಅನ್ನುವಂಥದ್ದೇ ಗೊತ್ತಾಗಬೇಕಾಗಿರುವಂತದ್ದು ವೀಣಾ. ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಇದು ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ತಂದೊಡ್ಡತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕಂದ್ರೆ ಸಿಬಿಐ ಕುಣಿಕೆಯಿಂದ ತಪ್ಪಿಸ್ಕೊಂಡ್ರೇನೋ ಅಂತ ಹೇಳ್ತಿರೋವಾಗ್ಲೇ ಈಗ ಮತ್ತೊಂದು ರೀತಿಯಾದಂತಹ ಸಂಕಷ್ಟ ಇದೆ. ನೋಡೋಣ ಏನೇನು ಕೆಲವೇ ಹೊತ್ತಿನಲ್ಲಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಸುಪ್ರೀಂ ಕೋರ್ಟ್ ನಿಂದ ಏನಾದರೂ ಆದೇಶ ಬರುತ್ತಾ ಅದನ್ನು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.